ಅಸೆಂಬ್ಲಿ ಎಲೆಕ್ಷನ್ಗೆ ಜೆಡಿಎಸ್ ಫುಲ್ ಆಕ್ಟಿವ್ ಆಗಿದೆ. ಮಿಷನ್ 123 ಅಡಿ ಗದ್ದುಗೆ ಏರಲು ದಳಪತಿಗಳು ಭರ್ಜರಿಯಾಗಿ ರಣತಂತ್ರವನ್ನು ರೂಪಿಸಿದ್ದಾರೆ. ನಾಳೆ ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್ಗೆ ಸಿದ್ಧತೆ ನಡೆಸಿದ್ದಾರೆ. ಮೊದಲ ಹಂತದಲ್ಲಿ 80 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಮಾಡಲಿದ್ದು, ನಾಳೆ ನಡೆಯುವ ಪಂಚರತ್ನ ಸಮಾವೇಶದಲ್ಲೇ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಕೊನೆ ಕ್ಷಣದಲ್ಲೂ ಜೆಡಿಎಸ್ ಟಿಕೆಟ್ಗೆ ಭಾರಿ ಕಸರತ್ತು ನಡೆದಿದೆ. ಜೆಡಿಎಸ್ ಟಿಕೆಟ್ಗಾಗಿ ಹಲವರು ಲಾಬಿ ನಡೆಸಿದ್ದಾರೆ. ಇನ್ನು ಅಭ್ಯರ್ಥಿ ವರ್ಚಸ್ಸು, ಸಂಘಟನೆ, ಚುನಾವಣೆ ತಯಾರಿ ಆಧರಿಸಿ ಪಟ್ಟಿ ಸಿದ್ಧತೆ ಮಾಡಲಾಗಿದೆ. ನಾಳೆ ಮುಳುಬಾಗಿಲು ಕ್ಷೇತ್ರದಿಂದಲೇ ಪಂಚರತ್ನ ಯಾತ್ರೆಗೆ ಚಾಲನೆ ನೀಡಲಿದ್ದು, ಈ ವೇಳೆ ಲಿಸ್ಟ್ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಬಳಿಕ ನಾಳೆ ಸಂಜೆ ಊರುಕುಂಟೆ ಮಿಟ್ಟೂರಿನಲ್ಲಿ HDK ಗ್ರಾಮ ವಾಸ್ತವ್ಯ ಹೂಡಲಿದ್ದಾರೆ. ಪ್ರತಿದಿನ ಸಂಜೆ ಒಂದು ಗ್ರಾಮದಲ್ಲಿ HD ಕುಮಾರಸ್ವಾಮಿ ವಾಸ್ತವ್ಯ ಹೂಡಲಿದ್ದಾರೆ. ನವೆಂಬರ್ 18 ರಿಂದ 22 ರವರೆಗೆ ಕೋಲಾರ, ನವೆಂಬರ್ 23 ರಿಂದ 27 ರವರೆಗೆ ಚಿಕ್ಕಬಳ್ಳಾಪುರ, ನವೆಂಬರ್ 28 ರಿಂದ 30 ರವರೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಡಿಸೆಂಬರ್ 1 ರಿಂದ 14 ತುಮಕೂರು, ಡಿಸೆಂಬರ್ 15 ರಿಂದ 20 ರವರೆಗೆ ರಾಮನಗರ ಜಿಲ್ಲೆ, ಡಿಸೆಂಬರ್ 21 ರಿಂದ 27 ರವರೆಗೆ ಮಂಡ್ಯ ಜಿಲ್ಲೆಯಲ್ಲಿ ಪಂಚರತ್ನ ರಥಯಾತ್ರೆ ನಡೆಯಲಿದೆ. ಮೊದಲ ಹಂತದಲ್ಲಿ 6 ಜಿಲ್ಲೆಗಳ 36 ಕ್ಷೇತ್ರದಲ್ಲಿ HDK ಸಂಚಾರ ಮಾಡಲಿದ್ದಾರೆ. ಬಹಳ ಜನ ಲಾಬಿ ಮಾಡ್ತಾ ಇದ್ದಾರೆ ಟಿಕೆಟ್ಗೆ. ಅಂಡ್ ಊರಿಗೆ ಮುಂಚೆ ಈ ತರ ಟಿಕೆಟ್ ಘೋಷಣೆ ಮಾಡೋದು ಪಕ್ಷದ ಹಿತದೃಷ್ಟಿಯಿಂದ ಬಹಳ ಉತ್ತಮನೂ ಹೌದು, ಬಹಳ ತಪ್ಪು ಹೌದು ಅಲ್ವಾ? ಬಹಳ ಕಷ್ಟ ಇದೆ. ಬಟ್ ಕುಮಾರಸ್ವಾಮಿ ಅವ್ರು ತೀರ್ಮಾನ ಮಾಡ್ದಂಗೆ ಇದ್ದಾರೆ. ನೋಡೋಣ ನಾಳೆ ಲಿಸ್ಟ್ ಬರ್ಲಿ, ಯಾವ ತರ ಲಿಸ್ಟ್, ಏನು ಎತ್ತ, ಯಾವ ಆಧಾರದ ಮೇಲೆ, ಯಾವ ಮಾನದಂಡಗಳ ಮೇಲೆ ಅಭ್ಯರ್ಥಿಗಳ ಆಯ್ಕೆ ನಡೆದಿದೆ, ಇದೆಲ್ಲದರ ಬಗ್ಗೆ ನಾಳೆ ಗೊತ್ತಾಗುತ್ತೆ. ಸಿಟ್ಟಿಂಗ್ MLAಗಳಿಗೆ ಎಲ್ಲರಿಗೂ ಟಿಕೆಟ್ ಕೊಡಬಹುದು. ಮತ್ತೆ ಉಳಿದದ್ದು ಏನೇನಿದೆ, ಹೇಗೆ ಇದೆ ಅಭ್ಯರ್ಥಿಗಳು, ನೋಡೋಣ, ಕಾದು ನೋಡೋಣ. ಎಸ್.